ನಾಪಕ್ಲು ವಿನ ಮೊಹಿಯುದ್ದೀನ್ ಜುಮ್ಮಾ ಮಸೀದಿಯ ಹಿದಾಯತುಲ್ ಇಸ್ಲಾಂ ಮದರಸ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜಮಾತ್ ಅಧ್ಯಕ್ಷ ಎಂಎಚ್ ಅಬ್ದುಲ್ ರಹಮಾನ್ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಮಸೀದಿಯ ಖತೀಬರಾದ ಉಬೈದುಲ್ಲಾ ಸಕಾಫಿ ಉದ್ಘಾಟಿಸಿ ದಿನದ ಮಹತ್ವದ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಸೇವ್ ದಿ ಡ್ರೀಮ್ ಚಾರಿಟೇಬಲ್ ಟ್ರಸ್ಟ್ನ ವ್ಯವಸ್ಥಾಪಕರಾದ ಜಾಬೀರ್ ನಿಜಾಮಿ, ವಕೀಲರಾದ ರಿಯಾಜ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನಗಳನ್ನು ವಿತರಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ಖುರೇಷಿ ಅವರನ್ನು ಜಮಾತ್ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ಜಮಾತ್ ಕಾರ್ಯದರ್ಶಿ ಪಿಎಂ ಯೂನುಸ್, ಉಪಾಧ್ಯಕ್ಷ ಅರಾಫತ್, ಯುಎಇ ಸಮಿತಿ ಸದಸ್ಯ ಉಸ್ಮಾನ್ ಹಾಜಿ, ಒಎಸ್ಎಫ್ ಅಧ್ಯಕ್ಷ ತಶ್ರೀಫ್, ಜಮಾತ್ ಪದಾಧಿಕಾರಿಗಳು, ಮದರಸಾ ಪ್ರಾಧ್ಯಾಪಕರು, ಜಮಾತ್ನ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ನಾಪಕ್ಲು. ಉಭಯ ಸಕಾಫಿ ಅವರಿಗೂ ನನ್ನ ಪರವಾಗಿಯೂ ಜಮಾತ್ ಪರವಾಗಿಯೂ ನಾನು ಪೂರಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಊರಿನ ಹಿರಿಯರು, ನಮ್ಮ ಹಿತೇಶಿಗಳು ಆದ ವಕೀಲರಾದಂತಹ ಅಬ್ದುಲ್ ರಿಯಾಜ್ ಅವರಿಗೆ, ನಮ್ಮ ಜಮಾತ್ ಸದಸ್ಯರು ಮತ್ತು ನಮ್ಮ ಹಿತೇಶಿಗಳು ಪಂಚಾಯತ್ ಸದಸ್ಯರು ಆದಂತಹ ನಮ್ಮ ಆಹ್ವಾನಿಗಳ ಎಲ್ಲ ಕಮಿಟಿ ಸದಸ್ಯರುಗಳಿಗೂ ಮತ್ತು ವೇದಿಕೆಯಲ್ಲಿರುವ ಎಲ್ಲರಿಗೂ, ಅದಲ್ಲದೆ ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಬೆಳೆದಂತಹ ನಮ್ಮ ಕೃಷಿಯನ್ನು ಉಚಿತವಾಗಿ ಅವರಿಗೆ ನೀಡುವಂತಹ ಸಂದರ್ಭ, ಬ್ರಿಟಿಷರ ಗುಲಾಮಗಿರಿಯಲ್ಲಿ ಭಾರತೀಯರು ಇದ್ದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಅಂದಿನ ರಾಜರುಗಳು 1857ರಲ್ಲಿ ಈ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಪ್ರಾರಂಭಿಸಿದರು. ಅಂತಹ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಅವರು ಈ ಭಾರತ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ತದನಂತರ ಮಹಾತ್ಮ ಗಾಂಧೀಜಿಯವರ ಈಚ್ ಆಫ್ ಅಸ್ ಹ್ಯಾಸ್ ಎ ಐಡೆಂಟಿಟಿ ಅಪಾರ್ಟ್ ಫ್ರಮ್ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್, ಲ್ಯಾಂಗ್ವೇಜ್. ವಿ ಆರ್ ಆಲ್ಸೋ ಐಡೆಂಟಿಫೈಡ್ ವಿತ್ ಅವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಅಂಡ್ ದರ್ ಇಸ್ ಒನ್ ಐಡೆಂಟಿಟಿ ದಟ್ ಇಸ್ ಅಬೌವ್ ಆಲ್, ದಟ್ ಇಸ್ ದ ಐಡೆಂಟಿಟಿ ಆಸ್ ಸಿಟಿಜನ್ ಆಫ್ ಇಂಡಿಯಾ. ವಿ ಆರ್ ಆಲ್ಸೋ ಸೇಮ್ ಈಕ್ವಲ್ ಆಪರ್ಚುನಿಟಿ, ಈಕ್ವಲ್ ರೈಟ್ಸ್ and equal duties in this land. Dear friends, but nowadays some people applying divide and rule to polarize people on religion faces. ಮೊದಲ ದಿನವನ್ನು ನೆನಪಿಸಲು ಹಾಗೂ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವಲ್ಲಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಹಲವು ಮಹಾನ್ ನಾಯಕರುಗಳ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಳ್ಳಲು ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಲಭಿಸಿದೆ. ಅದರಲ್ಲಿ ನಮಗೆ ಮೂಲಭೂತ ಹಕ್ಕುಗಳ ಸೌಕರ್ಯ ಕೂಡ ಪಡೆದುಕೊಂಡಿದ್ದೇವೆ. ನಾವು ലോകത്തിന്റെ മുമ്പിൽ തലയുയർത്തി നിൽക്കുന്ന ഏറ്റവും വലിയ ജനാധിപത്യത്തിന്റെ ഗോപുരമായി ഉയർന്നു നിൽക്കാനും ഇന്ത്യ മഹാരാജ്യത്തിന് സാധിച്ചതിന് പിന്നിൽ 1000 ധീരദേശാഭിമാനികളുടെ രക്തത്തിന്റെയും കണ്ണീരിന്റെയും ജീവന്റെയും വിലയുള്ള കഥകളുണ്ട്. സർവസജ്ജനായ ബ്രിട്ടീഷ് പട്ടാളം തങ്ങൾക്ക് നേരെ ചീറിയെടുപ്പുകളില്ലാതെ സമര പോരാട്ടങ്ങൾക്കിറങ്ങിയ ധീരരായ മനുഷ്യരുടെ രക്തത്തിന്റെ ഗന്ധമുള്ള സ്വാതന്ത്ര്യമാണ് ഞാനും നിങ്ങളും ഇന്നിവിടെ ആസ്വദിച്ചുകൊണ്ടിരിക്കുന്നത്.